ಎಲ್ರಿಗೂ ನಮಸ್ಕಾರ ಇವತ್ತು ಆಫೀಸಿಂದ ಮನೆಗೆ ಬಂದ ಮೇಲೆ ಅಥವಾ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಏನಾದರೂ ತಿನ್ನಬೇಕು ಚೆನ್ನಾಗಿರಬೇಕು ರುಚಿಯಾಗಿರಬೇಕು ಹೊಟ್ಟೆ ಕೂಡ ತುಂಬಬೇಕು ಆರೋಗ್ಯಕರವಾಗಿ ಇರಬೇಕು ಅಂತಂದರೆ ಈ ರೀತಿಯಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಗೆಣಸನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ನೀವು ಗೆಣಸು ಬದಲಾಗಿ ಆಲೂಗೆಡ್ಡೆನ ಕೂಡ ಹಾಕ್ಕೋಬೋದು ಇಲ್ಲ ಆಲೂಗೆಡ್ಡೆ ಬದಲಾಗಿ ಬಾಳೆಕಾಯನ್ನು ಚೆನ್ನಾಗಿ ಬೇಯಿಸಿ ಕೂಡ ಉಪಯೋಗಿಸ್ಕೋಬೋದು ಈಗ ಬೆಂದಿದೆ ಇದು ಚೆನ್ನಾಗಿ ಇದ್ರ ಸಿಪ್ಪೆ ತೆಕ್ಕೋತಾ ಇದ್ದೀನಿ ಇದನ್ನು ತೊಳ್ಕೊಂಡು ನಾನು ಈಗಾಗಲೇ ಕುಕ್ಕರಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪನಾಗಿ ಈ ಥರ ಮ್ಯಾಶ್ ಮಾಡ್ಕೊಳ್ಳೋಣ ತುಂಬ ಮುದ್ದೆ ಮುದ್ದೆಯಾಗಿ ಪೇಸ್ಟಾಗಿ ಮಾಡ್ಕೊಳ್ಳೋದು ಬೇಡ ಈ ಥರ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಈಗ ಮುಂದಿನ ಕೆಲಸನ ಮಾಡ್ಕೊಳ್ಳೋಣ ಈಗ ಒಂದು ಬಾಣ್ಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸೋಂಪು ಇರುತ್ತಲ್ಲ ಅದು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೋಬೇಕು ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಸೋಂಪಿನ ಜೊತೆಗೆ ಸಾಸಿವೆ ಹಾಕ್ಕೋತಾ ಇದ್ದೀನಿ ಎರಡೂ ಚೆನ್ನಾಗಿ ಪರಿಮಳ ಬರಬೇಕು ಇದಕ್ಕೆ ಸ್ವಲ್ಪ ಬೇರೆ ಪದಾರ್ಥಗಳನ್ನ ಹಾಕ್ಕೋತಾ ಹೋಗೋಣ ಹಸಿ ಮೆಣಸಿನ್ಕಾಯಿ ಸುಮಾರು ಮೂರು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೋಬೇಕು ಶುಂಠಿ ಹಾಕ್ಕೊಂಡಿದ್ದೀನಿ ಇಂಗನ್ನು ಹಾಕ್ಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಶುಂಠಿದು ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗಬೇಕು ಈಗ ಆಗಿದೆ ಅಂತಾದರೆ ಇದಕ್ಕೆ ನಾನು ಅರ್ಶನ ಹಾಕ್ಕೋತಾ ಇದ್ದೀನಿ ಈಗಾಗಲೇ ಬೇಯಿಸ್ಕೊಂಡಿರೋ ಬಟಾಣಿನ ಹಾಕ್ಕೋತಾ ಇದ್ದೀನಿ ಹಸಿ ಬಟಾಣಿ ಅಥವಾ ಒಣಗಿದ ಬಟಾಣಿ ಯಾವುದಾದ್ರೂ ಸರಿ ಒಣಗಿದ್ದಾದರೆ ಚೆನ್ನಾಗಿ ನೆನೆಸಿ ಬೇಯಿಸ್ಕೊಂಡು ಹಾಕ್ಕೋಬೇಕು ಹಸಿದಾದರೆ ಬೇಯಿಸ್ಕೊಂಡು ಹಾಕ್ಕೋಬೇಕು ಸುಮಾರು ಒಂದು ಸಣ್ಣ ಕಪ್ಪಲ್ಲಿ ಎರಡು ಕಪ್ನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಧನಿಯಾ ಪೌಡರು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಒಂದು ಗ್ರೇವಿ ಥರ ಆಗಿದೆ ನೀರು ಹಾಕೋದು ಬೇಡ ಇದಕ್ಕೆ ನಾವು ಈಗಾಗಲೇ ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಗೆಣಸನ್ನು ಹಾಕೋತಾ ಇದ್ದೀನಿ ಗೆಣಸು ಸ್ವಲ್ಪ ಸಿಹಿ ಇರೋದರಿಂದ ನೀವು ಹಾಕೋ ಒಂದು ಮೆಣಸಿನ್ಕಾಯಿ ಅಥವಾ ಅಚ್ಕಾರದ ಪುಡಿ ಸ್ವಲ್ಪ ಜಾಸ್ತಿ ಇದ್ದರೆ ಸ್ವಲ್ಪ ಚಟಪಟವಾಗಿ ರುಚಿಯಾಗಿ ಇರುತ್ತೆ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಶ್ರಣ ಒಣಕಲಾಗಿ ಇರಬೇಕು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿಯಾಗಿ ಒಣಕಲಾಗಿ ಇದ್ದಾಗ ಮುಂದೆ ಕೆಲಸ ಸುಲಭ ಆಗುತ್ತೆ ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಿಚ್ ಆಫ್ ಇದ್ದೀನಿ ಸಂಪೂರ್ಣವಾಗಿ ಆರಕ್ಕೆ ಬಿಡಬೇಕು ಈಗ ಒಂದು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕಾಳು ಅಂತ ಸಿಗತ್ತೆ ಅದು ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಇದಕ್ಕೆ ಸುಮಾರು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಹಾಕೋದ್ರಿಂದ ತುಂಬ ಮೃದುವಾಗಿ ಬರುತ್ತೆ ಈಗ ಎಣ್ಣೆ ಹಾಕೋತಾ ಇದ್ದೀನಿ ಈ ಎಣ್ಣೆ ಜೊತೆಗೆ ಈ ಒಣ ಪದಾರ್ಥಗಳು ಅಂದರೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಆಗ ತುಂಬ ಸಾಫ್ಟಾಗಿ ಬರುತ್ತೆ ಈಗ ಮಿಕ್ಸ್ ಮಾಡಿಕೊಂಡಾಗಿದೆ ಈ ಥರ ನೀವು ಮುಷ್ಟಿಯಲ್ಲಿ ತಗೊಂಡಾಗ ಒಂದು ಶೇಪ್ ಬರಬೇಕು ಆಗ ನಾವು ಹಾಕಿರೋ ಎಣ್ಣೆ ಸಾಕು ಅಂತ ಅರ್ಥ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ತುಂಬ ಮೃದುವಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ತುಂಬ ಗಟ್ಟಿನೂ ಅಲ್ಲ ತುಂಬ ನೀರಾಗೂ ಅಲ್ಲ ಈಗ ಕಲಿಸ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಡೋಣ ಈಗ ಹತ್ತು ನಿಮಿಷದ ನಂತರ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ನಾನಿಲ್ಲಿ ಒಣ ಹಿಟ್ಟನ್ನು ಹಾಕ್ಕೊಂಡಿಲ್ಲ ಮಣೆಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ ಒಂದು ಪೂರಿ ಆಕಾರಕ್ಕೆ ಲಟ್ಟಿಸ್ಕೋಬೇಕು ಈಗ ಲಟ್ಟಿಸ್ಕೊಂಡಿದ್ದಾಗಿದೆ ನಾವು ಮಾಡಿಕೊಂಡಿರೋ ಒಂದು ಮಿಶ್ರಣ ಈಗಾಗಲೇ ತಣ್ಣಗಾಗಿದೆ ಅದನ್ನು ಎರಡರಿಂದ ಮೂರು ಸ್ಪೂನಷ್ಟು ಈ ರೀತಿಯಾಗಿ ಮಧ್ಯದಲ್ಲಿ ಇಟ್ಟು ಹೀಗೆ ಎಲ್ಲ ಬದಿಯಿಂದನೂ ಅದನ್ನು ಕ್ಲೋಸ್ ಮಾಡ್ಕೋತಾ ಬರಬೇಕು ಒಂದು ಪಾಕೆಟ್ ಥರ ಆಗುತ್ತೆ ಈಗ ನಾಲ್ಕು ಬದಿಯಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ ನೀರು ಹಚ್ಚೋ ಅವಶ್ಯಕತೆ ಇಲ್ಲ ಈ ಥರ ಮಾಡಿಕೊಂಡು ರೆಡಿಯಾಗಿ ಇಟ್ಕೋಬೇಕು ಇದೇ ರೀತಿಯಾಗಿ ಮಿಕ್ಕ ಮಿಶ್ರಣದಿಂದ ತಯಾರು ಮಾಡಿಕೊಂಡು ತವಾ ಅಥವಾ ಪ್ಯಾನ್ನು ತೊಗೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಶಾಲೋ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಇದನ್ನು ಎಲ್ಲ ಬದಿಯಿಂದನೂ ಗರ್ಗರಿಯಾಗೋ ತನಕ ಬೇಯಿಸ್ಕೋಬೇಕು ಈ ರೀತಿಯಾಗಿ ಕಲರ್ ಬರುತ್ತೆ ನಿಧಾನಕ್ಕೆ ಬೆಂದಷ್ಟು ತುಂಬ ರುಚಿಯಾಗಿರುತ್ತೆ ಈಗ ಆಗಿದೆ ಇದು ಎಲ್ಲ ಬದಿಯಿಂದಲೂ ಚೆನ್ನಾಗಿ ಬೆಂದಿದೆ ಅಂತಾದರೆ ತೆಕ್ಕೊಂಬಿಡೋಣ ಹೊರಗಡೆಯಿಂದ ಸಾಫ್ಟಾಗಿ ಒಳಗಡೆಯಿಂದ ತುಂಬ ಮೃದುವಾಗಿರೋ ಒಂದು ಸ್ಟಫು ಖಾರ್ ಖಾರವಾಗಿ ತುಂಬ ರುಚಿಯಾಗಿರುತ್ತೆ ಟೀ ಜೊತೆ ಕಾಫಿ ಜೊತೆ ಸರ್ವ್ ಮಾಡ್ಬೋದು ತುಂಬ ಆರೋಗ್ಯಕರವಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ನೋಡಿ ಈ ಥರ ಕಟ್ ಮಾಡಿದಾಗ ತುಂಬ ಮೃದುವಾಗಿರುತ್ತೆ ಮೇಲ್ಪದರ ಅಷ್ಟೇ ಒಳಗಡೆ ರುಚಿಯಾಗಿರುವಂಥ ಒಂದು ಸ್ಟಫು ಇದನ್ನು ನೀವು ಗ್ರೀನ್ ಚಟ್ನಿ ಅಥವಾ ಸಾಸು ಕೆಚಪ್ಪು ಜೊತೆ ಸರ್ವ್ ಮಾಡ್ಬೋದು ಒಂದು ಸಲ ಮಾಡಿ ನೋಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಹೊಸ ರುಚಿ ಜೊತೆಗೆ ಗೆಣಸನ್ನು ಬಳಸಿರೋವಂಥದ್ದು ಇದನ್ನು ನಾನು ಸಾಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ